ಏನ್ ಹೇಳಿ ಸರ್, ಇವತ್ತು ಶಿವಮೊಗ್ಗದಲ್ಲಿ ಗಲಭೆ ತೀವ್ರವಾಗ್ತಾ ಇದೆ, ಘಟನೆ ಬಗ್ಗೆ? ಇಲ್ಲ, ತೀವ್ರ ಏನಾಗ್ತಾ ಇಲ್ಲ, ನಿನ್ನೆ ದಿವಸ ಒಂದು ಸಣ್ಣ ಘಟನೆ ಆಗಿದೆ, ಕಲ್ಲು ತೂರಾಟ ಮಾಡಿದ್ದಾರೆ, ಅದನ್ನ ನಮ್ಮ ಪೊಲೀಸ್ನವರು ಕಂಟ್ರೋಲ್ ಮಾಡಿದ್ದಾರೆ. ಅದರಲ್ಲಿ ನಾಲ್ಕು ಜನ, ಎರಡು ಗುಂಪಿನ ನಾಲ್ಕು ನಾಲ್ಕು ಜನರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಯಾವುದೇ ರೀತಿ ಅಹಿತಕರವಾದಂಥ ಘಟನೆಗಳು ಆಗೋದಕ್ಕೆ ಬಿಡೋದಿಲ್ಲ. ಜೊತೆಗೆ ಅವ್ರಿಗೆಲ್ಲ ವಾರ್ನ್ ಮಾಡಿದ್ದಾರೆ ಯಾವುದೇ ರೀತಿ ನಡಿಬಾರ್ದು ಅಂತ. ಇವಾಗೆಲ್ಲ ಡಿಸ್ಪರ್ಸ್ ಆಗಿದ್ದಾರೆ, ಏನು ಗಲಾಟೆ ಇಲ್ಲ. ಸರ್, ಕೆಲವರು ಮುಖಕ್ಕೆ ಮಾಸ್ಕ್ ಹಾಕೊಂಡು ಮನೆಗಳಿಗೆಲ್ಲ ಕಲ್ಲು ತೂರಾಟ ಮಾಡಿದ್ದಾರೆ. ಅದೇ, ಅವರನ್ನೇ ಈಗ ಅರೆಸ್ಟ್ ಮಾಡಿದ್ದಾರೆ, ಅವರನ್ನೇ ಅರೆಸ್ಟ್ ಮಾಡಿದ್ದಾರೆ ನಾಲ್ಕು ಜನ. ಅವರೆಲ್ಲ ಡೀಟೇಲ್ಸ್ ಗೊತ್ತಿದ್ರು ನಿಮ್ಗೆ ಹೇಳೋದಿಲ್ಲ, ಆಯ್ತಾ? ಯು ಶುಡ್ ಆಸ್ಕ್ ಕ್ವೆಶ್ಚನ್ಸ್ ವಿಚ್ ಆರ್ ರಿಲೆವೆಂಟ್. ಹೌ ಕ್ಯಾನ್ ದೇ ಡಿಸ್ಕ್ಲೋಸ್ ದಿ ನೇಮ್ಸ್? ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್? ಅವ್ರನ್ನೆಲ್ಲ ಕಸ್ಟಡಿಗೆ ತಗೊಂಡಿದ್ದಾರೆ, ಅವರಿಗೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ವಿ ಕೆನಾಟ್ ಡಿಸ್ಕ್ಲೋಸ್ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಟು ದಿ ಮೀಡಿಯಾ. ಅದು ಕಾನೂನು ಪ್ರಕಾರನೂ ಅದು ಮಾಡಂಗಿಲ್ಲ. ಹೌದಂದ್ರೆ ಇದೆಲ್ಲ ಏನು ಹೊಸದಾಗಿ ಏನಾಗ್ತದ? ಆಗಿದೆ, ಅದನ್ನ ನಿಯಂತ್ರಣ ಮಾಡೋದಕ್ಕೆ ಸಮರ್ಥರಿದ್ದಾರೆ ನಮ್ಮ ಪೊಲೀಸ್ನವರು, ಮಾಡ್ತಾರೆ. ಈಗ ನಮ್ಗೆ ಗೊತ್ತಿತ್ತು ಅಲ್ಲಿ ಟೆನ್ಷನ್ ಇದೆ, ಪ್ರೊಸೆಷನ್ ಹೋದಂತ ಸಂದರ್ಭದಲ್ಲಿ ಏನಾದರೂ ಆಗ್ಬಹುದು ಅಂತೇಳಿ ನಾವು ಫೋರ್ಸ್ ಅನ್ನ ಮೊದಲೇ ಡಿಪ್ಲಾಯ್ ಮಾಡಿದ್ದು. ಆರ್ ಎ ಎಫ್ ಕೂಡ ಅಲ್ಲಿ ಡಿಪ್ಲಾಯ್ ಮಾಡಿತ್ತು. ಅದರಿಂದ ದೊಡ್ಡ ಪ್ರಮಾಣದ ಗಲಾಟೆ ಆಗೋದು ಆಗಿಲ್ಲ, ಅದನ್ನ ನಿಲ್ಲಿಸಿದ್ದಾರೆ, ನಿಯಂತ್ರಣ ಮಾಡಿದ್ದಾರೆ. ಸಣ್ಣ ಪುಟ್ಟ ಗಲಾಟೆ ಆದಾಗ ಅದನ್ನ ಯಾವ ರೀತಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಈಗ ನಾಲ್ಕು ನಾಲ್ಕು ಜನ ಅವ್ರ ಕಡೆ ಇವ್ರ ಕಡೆ ಎಲ್ಲರನ್ನು ಅರೆಸ್ಟ್ ಮಾಡಿ ಅವರಿಗೆ ಎನ್ಕ್ವೈರಿ ಮಾಡಿ ಯಾಕೆ ಮಾಡಿದ್ರು ಏನು ಅಂತ, ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಮಾಡ್ತಾರೆ. ಗೊತ್ತಿಲ್ಲ, ಅದು ನಮ್ಗಿನ್ನು ಮಾಹಿತಿ ಬರ್ಬೇಕಲ್ಲ, ಡಿಟೇಲ್ಡ್ ಆಗಿ ಅದು ನಂಗೆ ಗೊತ್ತಿಲ್ಲಪ್ಪ. ಅದು ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಮಾಡ್ತಾ ಇದ್ದಾರೆ ನೋಡಿ, ಬ್ಯಾನರ್ ಕಟ್ತಾರೆ, ಪೋಸ್ಟರ್ ಹಾಕ್ತಾರೆ, ಈ ಸಂದರ್ಭವನ್ನ ಉಪಯೋಗಿಸ್ಕೊಂಡು ಕೆಲವರು ಪ್ರಚೋದನವನ್ನ ಮಾಡ್ತಾರೆ ಎಲ್ಲ ಕಡೆ, ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆನಲ್ಲೂ ಅಲ್ಲಲ್ಲೇ ಒಂದಿಷ್ಟು ಕಡೆ ಆಗಿದೆ. ಅದನ್ನ ನಮ್ಮವರು ನಿಯಂತ್ರಣ ಮಾಡಿದ್ದಾರೆ. ಈ ಬಾರಿ ಎಲ್ಲೂ ಅಂತ ಅಹಿತಕರವಾದಂತ ದೊಡ್ಡ ಗಲಾಟೆಗಳು ಆಗೋಕ್ ಬಿಟ್ಟಿಲ್ಲ. ಮೊದಲೇ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡುವಾಗ ಮಾಡಿರ್ತಾರೆ, ಅಥವಾ ಅವರಿಗೆ ವಾರ್ನ್ ಮಾಡಿ ನೋಡಿಯಪ್ಪ ಗಲಾಟೆ ಮಾಡಬೇಡಿ, ನಿಮ್ಮ ಪಾಡಿಗೆ ನೀವು ಪ್ರೊಸೆಷನ್ ಮಾಡ್ಕೊಂಡು ಹೋಗಿ ಅಂತ ಎರಡೂ ಸಮುದಾಯದವರಿಗೆ ತಿಳಿಸ್ತಾರೆ. ಅದನ್ನ ಮೀರಿ ಹೋದ್ರೆ ನ್ಯಾಚುರಲಿ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಆ ರೀತಿ ಏನು ನನಗೆ ಬಂದಿರುವಂತ ರಿಪೋರ್ಟ್ನಲ್ಲಿ ಕತ್ತಿ ಗುರಾಣಿ ಅವೆಲ್ಲ ಏನೂ ಇಲ್ಲ. ನನಗೆ ಬಂದಿರುವಂತ ರಿಪೋರ್ಟ್ನಲ್ಲಿ ಕಲ್ಲು ತೂರಾಟ ಮಾಡಿದ್ರು ಅಂತೇಳಿ, ಆನಂತರ ಅವರು ಈ ಗುಂಪಿನವರು ಕಲ್ಲು ತೂರಾಟ ಮಾಡಿದ್ರು, ಅವರು ಆನಂತರ ಹೋಗಿ ಮನೆ ಮೇಲೆ ಹೊಡೆದ್ರು. ಅಷ್ಟು ಬಿಟ್ಟರೆ ಬೇರೆ ನನಗೆ ಕತ್ತಿ ಅದು ಎಲ್ಲ ಏನು ನನಗೆ ರಿಪೋರ್ಟ್ ಬಂದಿಲ್ಲ. ಸ್ಥಳೀಯರು ಪೊಲೀಸರು ಹೇಳಿರುವಂತದ್ದು ಏನಂದ್ರೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಎಲ್ಲರೇ, ಅದೆಲ್ಲ ಏನು ಇಲ್ಲ. ನಾವೆಲ್ಲ ಕಡೆ ಸಿ ಅವ್ರು ಯಾರು ಏನ್ ಬೇಕಾದ್ರೂ ಹೇಳ್ಕೋಬಹುದು, ಯಾರು ಏನ್ ಬೇಕಾದ್ರೂ ಹೇಳಿಕೆ ಕೊಡ್ಬೋದು. ನಮಗೆ ಗೊತ್ತಿದೆ ಏನು ಅಂತೇಳಿ, ಯಾರನ್ನು ಹೊರಗಡೆಯಿಂದ ಬರೋದಕ್ಕೆ ಬಿಟ್ಟಿಲ್ಲ. ನಾವು ಎಲ್ಲ ರೋಡ್ಗಳನ್ನು ಕೂಡ ನಾವು ರೆಗ್ಯುಲೇಟ್ ಮಾಡಿದ್ದೀವಿ. ಗೊತ್ತಿದೆ ನಮಗೆ, ಮೊದಲು ಹಿಂದೆಲ್ಲ ನಡೆದಿದೆಯಲ್ಲ ಗಲಾಟೆಗಳು. ಅದಕ್ಕಾಗಿ ನಾವು ಮೊದಲೇನೇ ಪ್ರಿಕಾಷನ್ಸ್ ತಗೊಂಡು ಅಂಥದನ್ನೆಲ್ಲ ಹೊರಗಡೆಯಿಂದ ಜನ ಬರೋದಕ್ಕೆ ಬಿಟ್ಟಿಲ್ಲ. ಅನುಮತಿ ಯಾರು ಕೊಡೋದಿಲ್ಲ, ಅನುಮತಿ ನಾವು ಕೊಡೋದೇ ಇಲ್ಲ. ಅನುಮತಿಯಿಂದ ಇಲ್ಲದೆ ಆಗಿರುವಂಥದ್ದು ಅದನ್ನು ನಿಯಂತ್ರಣ ಮಾಡ್ತಾರೆ. ಅದನ್ನು ಅವರಿಗೆ ಯಾರು ಹಾಕಿದ್ದಾರೆ, ಏನು ಯಾವ ಉದ್ದೇಶಕ್ಕೆ ಹಾಕಿದ್ದಾರೆ, ಅದನ್ನೆಲ್ಲ ತನಿಖೆ ಮಾಡ್ತಾರೆ. ನಾವು ನಮ್ಮನ್ನು ಪರ್ಮಿಷನ್ ಕೊಟ್ಟರೆ ಇಂಥದಕ್ಕೆಲ್ಲ ನಾವು ಎನ್ಕರೇಜ್ ಮಾಡೋದಿಲ್ಲ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.